ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6 ನಾನು ಲಕ್ಷ್ಮಿ ಶ್ರೀನಿವಾಸ್ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ನಾನು ನನ್ನ ಸ್ನೇಹಿತರಾದ ಬೋವಿ ಕಾಲೋನಿ ನಿವಾಸಿಯಾದ ಸುಬ್ರಹ್ಮಣಿ ದ್ವಿಚಕ್ರ ವಾಹನದಲ್ಲಿ ಎಂಜಿ ರಸ್ತೆಯ ಎಸ್ಎಸ್ ಕಾಂಪ್ಲೆಕ್ಸ್ ಮುಂಭಾಗದ ರಸ್ತೆಯಲ್ಲಿ ಹೋಗುತ್ತಿರುವಾಗ ಅಂಜುಮನ್ ಬಿಲ್ಡಿಂಗ್ ಹತ್ತಿರ ನನ್ನ ವಾಹನವನ್ನು ತಡೆಗಟ್ಟಿ ನಿಲ್ಲಿಸಿ ನನ್ನನ್ನು ಕುರಿತು ಭಾಸ್ಕರ್ ಅವರು ಅವಾಚ್ಯ ಶಬ್ದಗಳಿಂದ ನಿಂದಿಸಿದರು ಎಷ್ಟು ಧೈರ್ಯ ನಿನಗೆ ನನ್ನ ಅಂಗಡಿಗಳನ್ನು ಹರಾಜಿನಲ್ಲಿ ಕೊಂಡುಕೊಂಡಿದ್ದೀಯಾ ನಾನು ಒಬ್ಬ ಸಬ್ ಲೀಸ್ದಾರನಾಗಿ ಸುಮಾರು ವರ್ಷಗಳಿಂದ ಅನೈತಿಕವಾಗಿ ನಗರಸಭೆಯವರು ಮತ್ತು ರಾಜಕಾರಣಿಗಳ ಸಹಾಯದಿಂದ ನಡೆಸಿಕೊಂಡು ಬಂದಿರುತ್ತೇನೆ ನಗರಸಭೆಯವರು ನನ್ನ ಅಂಗಡಿಗಳನ್ನು ಖಾಲಿ ಮಾಡಿಸಲು ಸಾಧ್ಯವಿಲ್ಲ ನಾನು ಬಹಳ ಪ್ರಭಾವಶಾಲಿಯಾಗಿದ್ದು ನಿನ್ನ ಕೈಯಲ್ಲಿ ಏನು ಆಗುವುದಿಲ್ಲ ಎಂದು ನನ್ನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನಂತರ ಡಾಕ್ಟರ್ ಭಾಸ್ಕರ್ ಹಾಗೂ ಶಾಂತಲಾ ಸೀಲ್ಡ್ ಮಾಲೀಕ ಪ್ರೇಮ್ ನನ್ನನ್ನು ಕೈಗಳಿಂದ ತಳ್ಳಿದ್ದು ನಾನು ವಾಹನದಿಂದ ಕೆಳಗೆ ಬಿದ್ದೆ ಆಗ ಹೇಮಾ ಭಾಸ್ಕರ್ ಅವರು ಇವರನ್ನು ಬಿಡಬೇಡಿ ಕೈಕಾಲು ಮುರಿದು ಸಾಯಿಸಿ ಎಂದು ಆಕೆಯ ಗಂಡನಿಗೆ ಹಾಗೂ ಸಾಯಿ ಪ್ರಸನ್ನ ಅವರಿಗೆ ನನ್ನನ್ನು ಕೊಲೆ ಮಾಡಲು ಪ್ರೇರಣೆ ನೀಡಿದರು ನನಗೆ ರಕ್ಷಣೆ ಮತ್ತು ನ್ಯಾಯ ಒದಗಿಸಿಕೊಡಬೇಕು ಹಾಗೂ ನಮ್ಮ ಮೇಲೆ ದೌರ್ಜನ್ಯವಾಗಿ ಹಲ್ಲೆ ಮಾಡಿರುವವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಸೈಯದ್ ಅಶ್ರಂ ಅಶ್ರಫ್ ಅವರು ಮಾಧ್ಯಮಗಳ ಮೊರೆ ಹೋಗಿದ್ದಾರೆ ಹೋಗಿದ್ರು ಅಲ್ಲೂ ಸಿಕ್ಕಿಲ್ಲ ಅವರಿಗೆ ಆನರಬಲ್ ಸುಪ್ರೀಂ ಕೋರ್ಟ್ ಹೋಗಿದ್ರು ಅಲ್ಲೂ ಸಿಕ್ಕಿಲ್ಲ ಎಲ್ಲೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಕಮಿಷನರ್ ಸಾಹೇಬರು ಆ ನ್ಯಾಯ ನಮಗೆ ಕೊಡೋದು ಬಿಟ್ಟು ಅವರು ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅದು ಫಾಲೋ ಮಾಡೋದು ಬಿಟ್ಟು ಅದು ಡ್ರ್ಯಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ನಾವು ಕಮಿಷನರ್ ಸಾಹೇಬರ ಹತ್ರ ಒಂದೇ ರಿಕ್ವೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ನ್ಯಾಯ ಏನು ಹೇಳಿದೆ ಜಸ್ಟಿಸ್ ಏನು ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅವರು ಏನು ಆದೇಶ ಕೊಟ್ಟಿದ್ದಾರೆ ಡಿ ಸಿ ಸಾಹೇಬರು ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡ್ಕೊಳ್ಳಿ ದಯವಿಟ್ಟು ನನ್ನ ಜೊತೆ ಬಡ ಜನಾಂಗದವರು ಇದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗದವರು ಇದ್ದಾರೆ ಅವ್ರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಮೇಲೆ ಅವ್ರದ್ದು ಸೋಷಲ್ ಮತ್ತು ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಗಲಿ ಅಂತ ಹೇಳಿಬಿಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ರು ಕಾನ್ಸ್ಟಿಟ್ಯೂಷನ್ ಬರೆದ್ರು ರೈಟ್ಸ್ ಕೊಟ್ಟರು ಅವ್ರಿಗೆ ಅವ್ರಿಗೆ ಅವರು ಅವ್ರಿಗೂ ಅನ್ಯಾಯ ಮಾಡ್ತಾಯಿದ್ರಲ್ಲ ಇವ್ರಿಗೆ ಸ್ವಲ್ಪ ಆದರೂ ನಾಚಿಕೆ ಬರಬೇಕು ಮತ್ತು ಜೊತೆಗೆ ಬಡ ಜನಾಂಗದವರು ಇನ್ನು ವಿಕಲಚೇತನರು ಇದ್ದಾರೆ ಅವ್ರು ಬಂದು ನಂತರ ಬಂದು ಮುಂದೆ ಬಂದು ಹೋರಾಟ ಮಾಡೋಕ್ಕಾಗಲ್ಲ ಪಾಪ ಅವರು ನಡೆಯೋಕ್ಕಾಗಲ್ಲ ಕಣ್ಣು ಕಾಣಿಸಲ್ಲ ಪಾಪ ಅಂಥವರು ಇದ್ದಾರೆ ಇದರಲ್ಲಿ ಅವ್ರಿಗೂ ಅನ್ಯಾಯ ಮಾಡ್ತಾಯಿದ್ದಾರೆ ನಾವೇನೋ ಮುಂದೆ ಬಂದು ಹೋರಾಟ ಮಾಡ್ತಾಯಿದ್ರಿ ಒತ್ತಡ ಇದ್ದರೂ ನಾವು ಮುಂದೆ ಬರ್ತಾಯಿದ್ರಿ ಇಲ್ಲಿಗಲ್ ಅಲಿಗೇಷನ್ಸ್ ಮಾಡಿದ್ರು ಮುಂದೆ ಬರ್ತಾಯಿದ್ರಿ ಅವ್ರು ಪಾಪ ಆ ರೀತಿ ತಡೆಯುವಂಥ ಮನುಷ್ಯರಲ್ಲ ಅಂಥವ್ರಿಗೆ ಅನ್ಯಾಯ ಆಗ್ತಾಯಿದೆಯಲ್ಲ ಅದು ಕಮಿಷನರ್ ಸಾಹೇಬರು ಡಿ ಸಿ ಸಾಹೇಬರು ನೋಡಿ ನನ್ನ ವಾಯ್ಸ್ ಅವ್ರ ವಾಯ್ಸ್ ಅಂತ ಅಂದ್ಕೊಂಡು ನಾ ಅವ್ರ ಬಾಯಿಂದ ಬರೋ ಶಬ್ದಗಳು ನಾನು ನನ್ನ ಬಾಯಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಪ್ಲೀಸ್ ನಾವು ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ತೀರಿ ಇವ್ರ ಹತ್ರ ಕಮಿಷನರ್ ಸಾಹೇಬರು ಮತ್ತು ಡಿ ಸಿ ಸಾಹೇಬರ ಹತ್ರ ನಮಗೆ ನ್ಯಾಯ ಒದಗಿಸ್ಕೊಡಿ ಸುಪ್ರೀಂ ಆನರಬಲ್ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದೆ ನ್ಯಾಯ ಅದೇ ನ್ಯಾಯನ ನೀವು ಏನು ಡೈರೆಕ್ಷನ್ಸ್ ಕೊಟ್ಟಿದ್ದೆ ಅದನ್ನು ಫಾಲೋ ಮಾಡಿ ಆದಷ್ಟು ಜಲ್ದಿ ನಮಗೆಲ್ಲ ಏನು ಅಗ್ರಿಮೆಂಟ್ಸ್ ಮಾಡಿಕೊಟ್ಟಿದ್ದೀರಾ ಬೇರೆಯವ್ರಿಗೂ ಅಗ್ರಿಮೆಂಟ್ಸ್ ಮಾಡಿಕೊಡಿ ಬೇರೆಯವ್ರಿಗೂ ಅನುಕೂಲ ಮಾಡಿಕೊಡಿ ಒನ್ ಆ್ಯಂಡ್ ಹಾಫ್ ಇಯರಿಂದ ಎಲ್ಲರೂ ಕಾಯ್ತಾ ಇದ್ದಾರೆ ಅನುಕೂಲ ಮಾಡಿಕೊಟ್ಬಿಟ್ಟು ಅವ್ರಿಗೆ ಶಾಪ್ಸು ಪೊಸಿಷನ್ ಒದಗಿಸ್ಕೊಡಿ ಅಂತ ಹೇಳಿಬಿಟ್ಟು ನಾವು ಶಾಂತಿಯುತವಾಗಿ ಇದು ಈ ರೀತಿ ಮಾಡಿಲ್ಲ ಅಂದರೆ ಶಾಂತಿಯುತವಾಗಿ ಇನ್ನು ಮುಂದೆ ಪ್ರತಿಭಟನೆಗಳು ಕಂಟಿನ್ಯೂ ಮಾಡ್ತೀರಿ